ಮಹಿಳೆಯರು ಮಕ್ಕಳು ಸೇರಿ ಆರು ಜನ ಹೊಚ್ಚ ಹೊಸ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರು. ಇನ್ನು ಆ ಮಹಿಳೆ ತವರು ಮನೆಯಿಂದ ಗಂಡನ ಮನೆಗೆ ಮಗು ಸಮೇತ ಕಾರಿನಲ್ಲಿ ಹೊರಟಿದ್ದಳು. ಆದರೆ ದಾರಿ ಹೊಣೆಗೇಡಿ ರೈತನೋರ್ವ ಮಾಡಿದ ಕೆಲಸಕ್ಕೆ ಕಾರೊಂದು ನಡು ರಸ್ತೆಯಲ್ಲಿ ಬೆಂಕಿ ಹತ್ತಿ ಉರಿದು ಭಸ್ಮ ಆಯಿತು. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮದ ಬಳಿ ಕಳೆದ ಮೂರು ತಿಂಗಳ ಹಿಂದೆ ಖರೀದಿ ಮಾಡಿದ್ದ ಮಾರುತಿ ಸುಜುಕಿ ಕಂಪನಿಯ ಇಕೋ ಕಾರು ಸುಟ್ಟು ಭಸ್ಮವಾಯಿತು. ಕಾರಿನಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿ ನಿವಾಸಿಗಳು ಹಾಗೂ ಕುರ್ಲಹಳ್ಳಿ ನಿವಾಸಿಗಳು ಇದ್ದರು. ಎಲ್ಲರೂ ಪ್ರಾಣಾಪಾಯದಿಂದ ಪಾರು ಆಗಿದ್ದಾರೆ. ಅದೇ ಆ ಕಡೆಯಿಂದ ದಿಬ್ಬೂರಹಳ್ಳಿ ಕಡೆಯಿಂದ ಬರ್ತಾ ಇದ್ದೆ ಚಿಕ್ಕಬಳ್ಳಾಪುರಕ್ಕೆ. ಅಲ್ಲಿ ಉಳ್ಳೋಟ ಹಾಕಿದ್ರು ದಾರಿಯಲ್ಲಿ, ಒಂದು ಟೇರ್ ಕೆಳಗಡೆ ಕೊಂಡೋರ ಮೇಲೆ ಇಳಿಸ್ಕೊಂಡು ಬಂದೆ. ಅದು ಎಳ್ಕೊಂಡು ಬಂದುಬಿಡ್ತು, ಐಟ್ಗೆ ಹಾಕಿದ್ರು ಅದ್ರ ಮೇಲೆ. ಅದು ನಿಲ್ಲಿಸ್ಬಿಟ್ಟೆ ನಾನು, ಸೈಲೆನ್ಸರ್ ಬಿಸಿ ಇತ್ತಲ್ಲ ಅಂಟ್ಕೊಂಡ್ಬಿಡ್ತು, ನೀರು ಹಾಕಿದ್ರೂ ಜಾಸ್ತಿ ಆಗಿಬಿಡ್ತು. ಅದು ಅವ್ರು ಎಳ್ಕೊಂಡ್ರೂ ಫುಲ್ಲು ಎಲ್ಲ ಅಲ್ಲಿ ಇರೋದೆಲ್ಲ ಕಾರ್ ಕೆಳ್ಕೊಂಡ್ಬಿಡ್ತು. ಆಮೇಲೆ ಮಕ್ಕಳು ಎಲ್ಲ ಇದ್ರು, ಅವನ್ನೆಲ್ಲ ಇಳಿಸ್ಕೊಂಬಿಟ್ಟೆ ಕೆಳಗಡೆ. ಒಳಗಡೆ ಬಟ್ಟೆ ಡಾಕ್ಯುಮೆಂಟ್ಸು ದುಡ್ಡು ಎಲ್ಲ ಇತ್ತು ಎಲ್ಲ ಅದರಲ್ಲೇ. ಅವ್ರಿಗೆ ತಿಳ್ಕೊಬೇಕು ಸರ್, ಅದು ಅವ್ರು ತಿಳ್ಕೊಂಡಿರೋ ರೋಡಲ್ಲಿ ಫುಲ್ ಲೈಟ್ಗೆ ಹಾಕ್ಬಿಟ್ರೆ ಗಾಡಿಗೆ ಯಾವ ಕಡೆಯಿಂದ ಹೋಗ್ಬೇಕಂತ. ಆ ಥರ ಅಂದರೆ ಇವಾಗ ಡೋರ್ ಹಂಗೆ ಕ್ಲೋ ಓಪನ್ ಮಾಡಿಬಿಟ್ಟೆ ಸರ್, ಓಪನ್ ಮಾಡ್ತಾನೆ ಹಂಗೆ ಹುಡುಗನೆಲ್ಲ ಆಚೆಕಿತ್ತ ಕರ್ಕೊಂಬಿಟ್ಟೆ. ಹಿಂದೆ ಕಡೆ ಅಲ್ಲಿ ಎಳೆ ಮಕ್ಳು ಇಬ್ಬರಿದ್ದರು, ಮುಂದೆ ನಮ್ಮ ಮಿಸ್ಸಸ್ ಎಳೆ ಮಕ್ಳು ಮಾಡ್ಕೊಂಡಿತ್ತು, ಆಚೆ ತಗೊಂಬಿಟ್ಟೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕೊಳವನಹಳ್ಳಿ ನಿವಾಸಿ ಆಂಜಿನಪ್ಪ ಸಂಬಂಧಿಗಳನ್ನು ಕರೆದುಕೊಂಡು ಬರಲು ಕುರ್ಲಹಳ್ಳಿಗೆ ಹೋಗಿ ವಾಪಸ್ ಬರ್ತಿದ್ದ. ಆಗ ದಿಬ್ಬೂರು ಗ್ರಾಮದಲ್ಲಿ ರೈತನೋರ್ವ ಹುರುಳಿ ರಾಶಿ ಮಾಡಲು ಉರುಳಿ ಬಳ್ಳಿಯನ್ನು ರಸ್ತೆಯಲ್ಲಿ ಹಾಕಿದ್ದ. ಇದನ್ನು ಗಮನಿಸಿದ ಕಾರು ಚಾಲಕ ರಸ್ತೆ ಬದಿ ಬಂದು ಮತ್ತೆ ರಸ್ತೆ ಹತ್ತಲು ಯತ್ನಿಸಿದ್ದಾನೆ. ಆಗ ಉರುಳಿ ಬಳ್ಳಿ ಕಾರಿನ ಸೈಲೆನ್ಸರ್ ಹಾಗೂ ಕಾರಿನ ಕೆಳಗೆ ಸಿಲುಕಿದೆ. ಆಗ ಚಾಲಕ ಬಳ್ಳಿ ಬಿಡಿಸಲು ಯತ್ನಿಸಿದ್ದಾನೆ. ಅಷ್ಟರಲ್ಲೇ ಬಳ್ಳಿಗೆ ಬೆಂಕಿ ತಗುಲಿ ಕ್ಷಣಾರ್ಧದಲ್ಲಿ ಕಾರು ಬೆಂಕಿಗೆ ಆಹುತಿಯಾಗಿದೆ. ಇದರಿಂದ ರಸ್ತೆಯಲ್ಲಿ ಯಾರೂ ಒಕ್ಕಣಿ ರಾಶಿ ಮಾಡಬೇಡಿ ಅಂತ ಗ್ರಾಮದ ರೈತನೋರ್ವ ಮನವಿ ಮಾಡಿದ. ಸರ್, ನಾವು ಮಾರ್ಕೆಟಿಂದ ಬಂದ್ವಿ, ಈಗ ಹತ್ತು ಹತ್ತುವರೆ ಟೈಮಲ್ಲಿ ಬಂದಲ್ಲಿ ಕುತ್ಕೊಂಡು ವೆಲ್ಡಿಂಗ್ ವರ್ಕ್ ಸ್ವಲ್ಪ ಮನೆ ಕೆಲಸ ಮಾಡಿಸಿದ್ದೆ ಗ್ಯಾಪ್ ನಮಗೆ ಪರಿಚಯ. ಮತ್ತು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲಿ ಉಳ್ಳಿ ಇದಾಕಿದ್ರಲ್ವಾ, ಅದರಲ್ಲಿ ಗಾಡಿ ಸ್ಪೀಡಾಗಿ ಬಂದರು, ಅದು ತಗ್ಲಿಕೊಂಬಿಡ್ತು. ಮತ್ತು ಕೇಳ್ತಾ ಇದ್ರು ಲೈಟಾಗಿ ಹೋಗಿ ಬತ್ತೆ, ನಾವು ಬಂದು ಕಿತ್ತುವೆ ಕಿತ್ತು, ನಮ್ಗೆ ಈಗಲೂ ಕೈಯೆಲ್ಲ ಉರಿತಾ ಇದೆ. ಕಿತ್ತುಬಿಟ್ಟು ಮತ್ತು ಮಕ್ಕಳನ್ನೆಲ್ಲ ಇಳಿಸ್ಬಿಟ್ವಿ, ಇಬ್ಬರು ಮಕ್ಕಳು ಸಣ್ಣ ಮಕ್ಕಳು, ಇಬ್ಬರು ಲೇಡೀಸು, ಒಬ್ಬರು ಡ್ರೈವರ್ ಇದ್ದರು. ಆಮೇಲೆ ಅಲ್ಲೇ ಬಕೆಟ್ಗಳ ನೀರಲ್ಲಿ ತೊಗೊಂಬಂದು ಹಾಕಿದ್ವಿ, ಎಲ್ಲ ಕಿತ್ತಾಕಿದ್ವಿ. ಆದರೂ ಕೆಳಗಡೆಯಿಂದ ಅಂಟ್ಕೊಂಬಿಟ್ಟು ಮತ್ತು ಅವ್ರನ್ನೆಲ್ಲ ಸೈಡ್ ಬಿಟ್ಬಿಟ್ಟು ಮತ್ತು ಫೋನ್ಗಳಿತ್ತು, ಫೋನ್ಗಳು ಎತ್ಕೊಟ್ವಿ. ಮತ್ತು ಇನ್ನೂ ಏನೋ ಬ್ಯಾಗ್ ಇದೆ ಅಂದರೆ ಬ್ಯಾಗ್ ಎತ್ಕೊಡೋಕ್ಕಾಗಲಿಲ್ಲ. ಈ ರೈತರಿಗೆ ಈ ಟೈಮಲ್ಲಿ ಅಲ್ವಾ ಗೊತ್ತಿಲ್ಲದೆ ಹಾಕಿರ್ತಾರೆ, ಬಟ್ ಈ ಥರ ಆಗಿದೆ. ದಯವಿಟ್ಟು ಯಾರು ದಾರಿಗಳಿಗೆ ಹಾಕ್ಬಾರ್ದು, ಯಾಕಂದರೆ ಅದರಿಂದ ಎಲ್ಲರಿಗೂ ತೊಂದರೆ ಇದೆ. ಅದು ಯಾರೋ ಒಂದು ಗೊತ್ತಿಲ್ಲ ಸರ್, ರೈತರು ಯಾರೋ ಬೆಳಗ್ಗೆ ತಂದು ಹಾಕ್ಬಿಟ್ಟು ಹೋಗಿರ್ತಾರೆ, ಬಟ್ ಓಡಾರೋ ಗಾಡಿಗಳಿಗೆ ಎಲ್ಲಗೂ. ಸರ್, ದಯವಿಟ್ಟು ಈ ರಸ್ತೆಯಲ್ಲಿ ಹುಲ್ಲು ಇದು ಹಾಕೋದು ತಪ್ಪಿಸಿ. ಜನಗಳು ಸಾಯ್ತಾ ಇದ್ದಾರೆ, ಅಪಘಾತಗಳಾಗ್ತಾ ಇದೆ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಏನಾಗಿ ಮಿಷಿನ್ಗಳು ಬಂದು ಹೊಲಗಳಲ್ಲಿ ಕೊಯ್ಸ್ಕೊಳ್ತಾ ಇದ್ದಾರೆ, ಅದರಿಂದ ಕೆಲವು ಜನಗಳಿಗೆ ಕೂಲಿಯೂ ಸಿಗ್ತಾ ಇಲ್ಲ. ಕೂಲಿ ಓದು ಹೋಗಲಿ ಆಳ ಹೋಗಲಿ, ಈ ಥರ ಅನಾಹುತಗಳು ನಡೆದ್ರೆ ಜನಗಳು ಸಾಯ್ತಾರೆ, ಗಾಡಿಗಳು ವೆಹಿಕಲ್ಗಳೆಲ್ಲ ವೇಸ್ಟು. ಹಾಂ, ಈಗ ನೋಡಿ, ಈಗ ಒಂದು ಇದು ಇದು ಬೆಲೆ ಇಷ್ಟೇ, ಅದು ಇದಕ್ಕೆಲ್ಲ ಯಾರು ಜವಾಬ್ದಾರಿ? ಸರ್ಕಾರ ಕಟ್ಕೊಡುತ್ತೆ ಇದನ್ನ, ಯಾರು ಕಟ್ಕೊಡಲ್ಲ. ಕಟ್ಕೊಡ್ತೀವಿ ಅಂತ ಹೇಳ್ತಾರೆ, ಸರ್ಕಾರ ಹೇಳುತ್ತೆ, ಸುಟ್ಟೋಗಿದೆ. ಎಲ್ಲಿ ಮುಖ್ಯಮಂತ್ರಿ ಬರ್ತಾರಾ, ಇಲ್ಲಿ ಪಂಚಾಯತಿ ಅಧ್ಯಕ್ಷರು ಬರ್ತಾರಾ, ಬಂದು ಕರೆಸಿ ನೋಡಿ ಅಧ್ಯಕ್ಷನ ಪಂಚಾಯತ್ ಅಧ್ಯಕ್ಷರು ಬಂದು ಇದು ಮಾಡಿಸ್ಬೇಕಿತ್ತು. ಉರುಳಿ ನೋಡಿ, ಉರುಳಿ ಇದು ರಸ್ತೆಯಲ್ಲಿ, ಇದು ನೋಡಿ ರಸ್ತೆಯಲ್ಲಿ ಹಾಕಿದಾರಲ್ಲ, ಇದೇ ಕಾರಣ. ಒಟ್ಟಿನಲ್ಲಿ ಜಮೀನುಗಳಲ್ಲಿ ಕಣ ಮಾಡಿ ರಾಶಿ ಮಾಡುವುದರ ಬದಲು ಈಗ ಕೆಲವು ಕಡೆ ರಸ್ತೆಗಳಲ್ಲೇ ರಾಶಿ ಮಾಡುವುದು, ಒಕ್ಕಣಿ ಮಾಡುವುದು ಸಾಮಾನ್ಯವಾಗ್ತಿದೆ. ಆದರೆ ರಸ್ತೆಯಲ್ಲಿ ಹುಲ್ಲು ಫಸಲು ಹಾಕಿದಾಗ ಅದು ವಾಹನಗಳಿಗೆ ತಗುಲಿ ಬೆಂಕಿ ಹತ್ತಿ ಆಗಬಾರದ ಅನಾಹುತಗಳು ಆಗ್ತಿವೆ. ಇನ್ನು ಮುಂದಾದರೂ ರೈತರು ರಸ್ತೆಗಳಲ್ಲಿ ರಾಶಿ ಮಾಡುವುದನ್ನು ಬಿಡಬೇಕು. ಅರುಣ್ ಕುಮಾರ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.